प्रीतिय विद्यार्थिगळिगे ओंबत्तने तरगति प्रथम भाषा कन्नड तरगतिगे स्वागत। हिंदिन तरगतियल्लि नावु गुणसागरि पंडरीबाई एन्नुवंतह पाठद स्वल्प भागवन्नु गमनिसिदेवु। गुणसागरि पंडरीबाई अवरु भटकळ जिल्लेयल्लि भटकळदल्लि जनिसिदरु। हागे इवर तंदे रंगराव मत्तु कावेरीबाई इवरु मोदलु ಬಡಕಳದಲ್ಲಿದ್ದರು। ಆನಂತರ ಕಾಲಕ್ರಮೇಣ ಅವರು ಏನು ಮಾಡ್ತಾರೆ, ಅವರ ಒಂದು ಜೀವನವನ್ನು ನಡೆಸಲಿಕ್ಕೋಸ್ಕರ ಅವರು ಮೈಸೂರಿಗೆ ಬರ್ತಾರೆ। ಮೈಸೂರಿನಲ್ಲಿ ಮಹಾರಾಜರು ಇವರೆಲ್ಲ ಕಲೆಗಳಿಗೆ ಪ್ರೋತ್ಸಾಹ ನೀಡುವುದರಿಂದಾಗಿ ಇವರು ಮೈಸೂರಿಗೆ ಬರ್ತಾರೆ। ಆನಂತರ ಇವರ ಅಣ್ಣ ವಿಮಲಾನಂದರ ಒಂದು ಆದರ್ಶ ನಾಟಕ ಕಂಪನಿ ಇಂದ ಇವರು ಜೀವನವನ್ನು ನಡೆಸುತ್ತಾ ಇದ್ದರು। ಹಾಗೆಯೇ ಒಂದು ದಿವಸ ಏನಾಗ್ತದೆ, ನಟಿಯು ಬರಲಿಲ್ಲ ಎನ್ನುವಂತಾ ಕಾರಣಕ್ಕಾಗಿ ಪಂಡರೀಬಾಯಿ ಅವರನ್ನೇ ನಟಿಯನ್ನಾಗಿ ಆ ನಾಟಕದಲ್ಲಿ ಆರಿಸಿಕೊಳ್ಳುತ್ತಾರೆ ಇವರ ಅಣ್ಣ ವಿಮಲಾನಂದ। ಆನಂತರ ಇವರ ಬಣ್ಣದ ಬದುಕಿನ ಒಂದು ಏನು ಶುರುವಾಗುತ್ತದೆ, ದಾರಿ ಶುರುವಾಗುತ್ತದೆ। ಇಲ್ಲದಿದ್ದರೆ ಅವರು ಕಟು ಸಂಪ್ರದಾಯವಾದಿಯಾಗಿದ್ದರು, ಯಾರು ಇವರ ಪಂಡರೀಬಾಯಿ ಅವರ ತಂದೆ ಸಂಪ್ರದಾಯವಾದಿಯಾಗಿದ್ದರು। ಆದರೆ ಇವರಿಗೆ ಬಿಡ್ತಾ ಇರಲಿಲ್ಲ, ಏನೋ ಒಂದು ದೈವ ಇಚ್ಛೆ ಎನ್ನುವಂತೆ ಇವರಿಗೆ ಒಂದು ನಾಟಕದಲ್ಲಿ ಪಾತ್ರವಹಿಸುವಂತದ್ದು ಅವರಿಗೆ ಸಿಕ್ಕಿತು। ಆದ್ರಿಂದಾಗಿ ಇವರು ಆ ನಾಟಕರಂಗ ಹಾಗೆ ಬಣ್ಣ ಹಚ್ಚು ಒಂದು ಕಲಾವಿದೆಯಾಗಿ ಅವರು ರೂಪುಗೊಳ್ಳುತ್ತಾರೆ। ಕಾಲಕ್ರಮೇಣ ಅವರಿಗೆ ಅದನ್ನು ನೋಡಿ ಏನಾಗ್ತದೆ, ಇವರು ಪಿಟೀಲು ಚೌಡಯ್ಯ ಮತ್ತು ರಂಗಭೂಮಿ ಕಲಾವಿದ ಕೆ ಹಿರಣ್ಣಯ್ಯ ಇವರ ಒಂದು ನಟನೆಯನ್ನು ನೋಡಿ ತಮ್ಮ ವಾಣಿ ಚಿತ್ರ ಎನ್ನುವಂತ ಒಂದು ಸಿನಿಮಾಕ್ಕೆ ನಟಿಯಾಗಬೇಕು ಪಂಡರೀಬಾಯಿ ಅಂತ ಹೇಳಿ ನಿರ್ಧರಿಸುತ್ತಾರೆ। ಆನಂತರ ಅವರಿಗೆ ಹೆಚ್ಚು ಸಮಯ ಈ ನಟನೆಯ ಒಂದು ನಟಿಯಾಗಿ ಯಾವುದೇ ಒಂದು ಅವಕಾಶ ಸಿಗಲಿಲ್ಲ। ಆದರೂ ಸಹ ಅವರು ಎದೆಗುಂದದೆ ಏನು ಮಾಡ್ತಾರೆ, ನಾಟಕ ರಂಗಭೂಮಿಯಲ್ಲಿ ಅವರು ಪಾತ್ರವನ್ನು ವಹಿಸುತ್ತಾರೆ। ಅವರದೇ ಆದ ಒಂದು ನಾಟಕ ಸಂಘವನ್ನು ಸ್ಥಾಪಿಸಿ ಅವರು ಏನು ಮಾಡ್ತಾರೆ, ಬೇರೆ ಬೇರೆ ಕಡೆಗಳಲ್ಲಿ ನಾಟಕ ಪ್ರದರ್ಶನವನ್ನು ಮಾಡ್ತಾರೆ। ನಂತರ ಅವರ ಒಂದು ಜೀವನಕ್ಕೆ ಆಧಾರವಾಗುತ್ತಾರೆ। ಆಳು ಹುಟ್ಟದ ಸೊಪ್ಪಿಲ್ಲ ಎನ್ನುವ ಹಾಗೆ ಎಲ್ಲಾ ಕ್ಷೇತ್ರಗಳಲ್ಲಿಯೂ ಸಹ ಇವರು ಒಂದು ಪ್ರಸಿದ್ಧಿಯಾಗಿದ್ದರು। ಹಾಗೆ ಎಲ್ಲಾ ಒಂದು ನಟನೆಯನ್ನು ಸಹ ಇವರು ಮಾಡಿದರು। ಪಂಡರೀಬಾಯಿ ಅವರ ಪರಕಾಯ ಪ್ರವೇಶದ ನಟನೆಗೆ ತನ್ಮಯತೆಗೆ ಅವರೇ ಸಾಟಿ ಯಶಸ್ಸಿನ ಶಿಖರದಲ್ಲಿ ಇದ್ದಾಗಲೇ ಸಂತಸತಿ ಸಕ್ಕುಬಾಯಿ ರಾಯರ ಸೊಸೆ ಅನ್ನಪೂರ್ಣ ಕೆರಳಿದ ಸಿಂಹ ಮುಂತಾದ ಚಿತ್ರಗಳ ನಿರ್ಮಾಣ ಮಾಡಿ ತನ್ನ ಸುತ್ತಲಿನವರಿಗೆ ನೆರವಾಗುವ ಮೂಲಕ ಚಿತ್ರರಂಗದ ಋಣ ತೀರಿಸಿದ್ದಾರೆ। ಪಂಡರೀಬಾಯಿ ಅವರು ಏನ್ ಮಾಡ್ತಾರೆ, ಅವರು ಬೇರೆ ಬೇರೆ ಪಾತ್ರಗಳನ್ನು ವಹಿಸುತ್ತಾರೆ। ಸಿನಿಮಾದಲ್ಲಿ ಸಹ ಒಂದೇ ತರಹದ ಪಾತ್ರವನ್ನು ವಹಿಸಲಿಲ್ಲ, ಬೇರೆ ಬೇರೆ ತರಹದ ಚಿತ್ರಗಳನ್ನು ಸಿನಿಮಾಗಳಲ್ಲಿ ನಟನೆಯನ್ನು ಮಾಡಿದ್ದಾರೆ। ಅದೇ ರೀತಿ ನಿರ್ಮಾಣ ಸಹ ಮಾಡಿದ್ದಾರೆ ಅವರು। ಅದರಿಂದ ಬಂದ ಹಣವನ್ನು ಸಿನಿಮಾದಿಂದ ಬಂದಂತಹ ಹಣವನ್ನು ಸಿನಿಮಾಕ್ಕೆ ಅವರು ಉಪಯೋಗಿಸ್ತಾ ವಿನಿಯೋಗಿಸ್ತಾ ಇದ್ರು। ಅಂದ್ರೆ ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ, ಅಂದ್ರೆ ಸಿನಿಮಾದಿಂದ ಬಂದ ಹಣವನ್ನು ಸಿನಿಮಾದಲ್ಲಿ ನಟನೆ ಮಾಡಲಿಕ್ಕೋಸ್ಕರ ಅದನ್ನು ತಯಾರಿಸಲಿಕ್ಕೋಸ್ಕರ ಅದಕ್ಕೆ ಅವರು ಉಪಯೋಗಿಸ್ತಾ ಇದ್ರು। ಅದೇ ರೀತಿ ಸುತ್ತಲಿನವರಿಗೆ ಯಾರೆಲ್ಲ ತನ್ನ ಸುತ್ತಮುತ್ತ ಇದ್ದಾರೆ ಅವರಿಗೆಲ್ಲವೂ ಸಹ ಸಹಾಯವನ್ನು ಮಾಡ್ತಾ ಇದ್ರು। ಸಿನಿಮಾ ರಂಗದಲ್ಲಿ ಅವರಿಗೆ ಸಣ್ಣ ಪುಟ್ಟ ಪಾತ್ರಗಳನ್ನು ಕೊಡುದು, ಅದಕ್ಕೆ ಬೇಕಾದಂತಹ ಒಂದು ವ್ಯವಸ್ಥೆಯನ್ನು ಮಾಡುದು, ಇದು ಹೀಗೆ ಅವರು ಎಲ್ಲ ವ್ಯವಸ್ಥೆಯನ್ನು ಸಹಾಯವನ್ನು ಸಹ ಮಾಡ್ತಾ ಇದ್ರು। ಹಾಗೆ ಸಿನಿಮಾದಲ್ಲಿ ಎತ್ತರಕ್ಕೆ ಏರಿದಾಗಲೂ ಪಂಡರೀಬಾಯಿ ನಾಟಕ ರಂಗವನ್ನು ಮರೆಯಲಿಲ್ಲ। ಶ್ರೀಕೃಷ್ಣ ಚೈತನ್ಯ ನಾಟಕ ಸಭಾ ಎಂಬ ತಂಡ ಕಟ್ಟಿ ನಾಡಿನಾದ್ಯಂತ ನಾಟಕಗಳನ್ನು ಪ್ರದರ್ಶಿಸಿ ಸಹ ಕಲಾವಿದರಿಗೆ ನೆರವು ನೀಡಿದ ಉದಾರಿ ಅವರು ಒಂದು ನಾಟಕ ಸಂಘವನ್ನು ಕಟ್ತಾರೆ, ಶ್ರೀಕೃಷ್ಣ ಚೈತನ್ಯ ನಾಟಕ ಸಭಾ ಎಂಬ ತಂಡವನ್ನು ಕಟ್ತಾರೆ। ಕಟ್ಟಿ ಅವರೇನ್ ಮಾಡ್ತಾರೆ, ಬೇರೆ ಬೇರೆ ಸಹ ಕಲಾವಿದರು ಅವರ ಜೊತೆ ಜೊತೆಯಾಗಿ ಬಂದಂತಹ ಕಲಾವಿದರಿಗೆ ಮಾಡ್ತಾರೆ ಅದರಲ್ಲಿ ನಟನೆಯನ್ನು ಮಾಡಲಿಕ್ಕೆ ಅವಕಾಶವನ್ನು ಕೊಡ್ತಾರೆ, ಅವರ ಒಂದು ಜೀವನಕ್ಕೆ ದಾರಿಯಾಗ್ತಾರೆ। ತನ್ನನ್ನು ಅವಲಂಬಿಸಿದವರೆಲ್ಲರೂ ನೆಲೆ ನಿಂತ ಮೇಲೆ ಜನ ಅಚ್ಚರಿ ಪಡುವಂತೆ ತಡವಾಗಿ 1971ರಲ್ಲಿ ಮಂಡ್ಯದ ರಾಮರಾಯರನ್ನು ವಿವಾಹವಾದರು। ತುಂಬಾ ವರ್ಷಗಳವರೆಗೆ ಅವರು ವಿವಾಹದಲ್ಲಿ ಆಸಕ್ತಿ ಇರಲಿಲ್ಲ ಅವರಿಗೆ, ಎಲ್ಲರೂ ತನ್ನ ಏನು ಕುಟುಂಬದ ಅವರೆಲ್ಲರೂ ಸಹ ಒಂದು ನೆಲೆ ನಿಂತರು ಅವರಿಗೆ, ಒಂದು ಅವರ ಕಾಲ ಮೇಲೆ ಅವರು ನಿಂತರು ಎಲ್ಲರಿಗೂ ಸಹ ವಿವಾಹವಾದ ಮೇಲೆ ತಾನು ಸಹ ಏನಾಗ್ತಾರೆ 1971 ತುಂಬಾ ಲೇಟ್ ಆಗಿ ಅವರೇನಾಗ್ತಾರೆ ವಿವಾಹವಾಗ್ತಾರೆ। ಕನ್ನಡ ಚಿತ್ರ
ಚಿತ್ರರಂಗದ ಮೇರು ನಟರಾದ ಡಾಕ್ಟರ್ ರಾಜ್ಕುಮಾರ್ ಹಾಗೂ ತಮಿಳಿನ ಅದ್ಭುತ ಪ್ರತಿಭೆ ಶಿವಾಜಿ ಗಣೇಶನ್ ನಟಿಸಿದ ಮೊದಲ ಚಿತ್ರಗಳ ನಾಯಕಿ ಪಂಡರೀಬಾಯಿ ಎಂಬುದು ಬಹುದೊಡ್ಡ ಗೌರವ. ಕನ್ನಡ ಚಿತ್ರರಂಗದ ಮೇರು ನಟರಾದ ಡಾಕ್ಟರ್ ರಾಜ್ಕುಮಾರ್ ಅವರೊಟ್ಟಿಗೆ ಸಹ ಅವರು ಏನು ನಟನೆಯನ್ನು ಮಾಡಿದರೆ ತಮಿಳಿನ ಅದ್ಭುತ ಪ್ರತಿಭೆ ಶಿವಾಜಿ ಗಣೇಶನ್ ನಟಿಸಿದ ಮೊದಲ ಚಿತ್ರಗಳ ನಾಯಕಿ ಪಂಡರೀಬಾಯಿ ಅವರ ಒಂದು ಮೊದಲ ಚಿತ್ರದ ಏನು ಮೊಟ್ಟ ಮೊದಲು ಅವರು ಹೆಜ್ಜೆ ಇಡ್ತಾರೆ ಅದರ ಆ ಚಿತ್ರದ ಒಂದು ನಾಯಕಿ ಇವರಾಗಿದ್ರು ಪಂಡರೀಬಾಯಿ ಅವರು ಆಗಿದ್ರು ಬಹುದೊಡ್ಡ ಗೌರವ. ಇವರಿಗೆ ಸಂದ ಪ್ರಶಸ್ತಿಗಳು ಇವರು ಸಾಧನೆಯನ್ನು ಮಾಡಿದಕ್ಕೆ ಬೇರೆ ಬೇರೆ ಪ್ರಶಸ್ತಿಗಳು ಸಹ ಬಂದಿದೆ ನೋಡಿಲ್ಲಿ. ಪಂಡರೀಬಾಯಿಯ ಸಾಧನೆಯನ್ನು ಸಾರಿ ಹೇಳುತ್ತವೆ. 1965ರಲ್ಲಿ ಸತ್ಯ ಹರಿಶ್ಚಂದ್ರ ಚಿತ್ರದ ಚಂದ್ರಮತಿ ಪಾತ್ರದ ನಟನೆಗಾಗಿ ರಾಷ್ಟ್ರೀಯ ಶ್ರೇಷ್ಠ ನಟಿ ಪ್ರಶಸ್ತಿಯನ್ನು ಅಂದಿನ ಪ್ರಧಾನಿ ಶ್ರೀಮತಿ ಇಂದಿರಾ ಗಾಂಧಿ ಅವರಿಂದ ಪಡೆದರು. ಅವರು ನಟಿಸಿದಂತಹ ಒಂದು ಸತ್ಯ ಹರಿಶ್ಚಂದ್ರ, ನಾನು ಮೊನ್ನೆ ನಿಮಗೆ ಕತೆ ಹೇಳಿದೆ, ಸತ್ಯ ಹರಿಶ್ಚಂದ್ರ ಯಾವ ರೀತಿ ತನ್ನ ಸತ್ಯವನ್ನೇ ಹೇಳಿ ಅವನು ಒಂದು ರಾಜನಾಗಿದ್ದ, ಹಾಗೆಯೇ ಅವನನ್ನು ಪರೀಕ್ಷಿಸಲಿಕ್ಕೋಸ್ಕರ ವಿಶ್ವಾಮಿತ್ರನು ಪರೀಕ್ಷಿಸ್ತಾನೆ, ಆದರೂ ಸಹ ಅವನು ಒಂದು ಗಡಿಯೂ ಸಹ ಸುಳ್ಳನ್ನು ಹೇಳದೆ, ಎಷ್ಟು ಕಷ್ಟ ಬಂದರೂ ಸಹ ಸುಳ್ಳನ್ನು ಹೇಳದೆ ತಾನು ಜಯಶಾಲಿಯಾದ ಅಂತ ಹೇಳಿ ಸತ್ಯ ಹರಿಶ್ಚಂದ್ರನ ಒಂದು ಕತೆ. ಆ ಕಥೆಯಲ್ಲಿ ಚಂದ್ರಮತಿ ಎನ್ನುವಂತಹಳು ಅವಳು ಸತ್ಯ ಹರಿಶ್ಚಂದ್ರನ ಹೆಂಡತಿ. ಆ ಪಾತ್ರವನ್ನು ಇವರು ಬಹಳ ಅದ್ಭುತವಾಗಿ ನಟಿಸಿದ್ರು, ಅದಕ್ಕೋಸ್ಕರ ಇವರಿಗೆ ಪ್ರಶಸ್ತಿಯು ಲಭಿಸಿತ್ತು. ರಾಷ್ಟ್ರೀಯ ಶ್ರೇಷ್ಠ ನಟಿ ಪ್ರಶಸ್ತಿಯನ್ನು ಪ್ರಧಾನಿ ಶ್ರೀಮತಿ ಇಂದಿರಾ ಗಾಂಧಿ ಅವರು ಕೊಟ್ಟಿದ್ರು. ಅದೇ ವರ್ಷ ತಮಿಳುನಾಡು ಸರ್ಕಾರ ಪಂಡರೀಬಾಯಿ ಅವರಿಗೆ ಕಲೈಮಾಮಣಿ ಪ್ರಶಸ್ತಿಯನ್ನು ಕೊಟ್ಟು ಗೌರವಿಸಿತು. ತಮಿಳುನಾಡು ಸರ್ಕಾರವು ಸಹ ಕಲೈಮಾಮಣಿ ಎಂಬ ಕಲೈಮಾಮಣಿ ಅಂದ್ರೆ ಕಲೆಗೆ ಕೊಡುವಂತಹ ಒಂದು ಪ್ರಶಸ್ತಿಯನ್ನು ಅವರಿಗೆ ಕೊಟ್ಟಿದೆ. ಕರ್ನಾಟಕ ಸರ್ಕಾರ 1994ರಲ್ಲಿ ರಾಜ್ಯೋತ್ಸವ ಪ್ರಶಸ್ತಿಯನ್ನು, 1995ರ ಡಾಕ್ಟರ್ ರಾಜ್ಕುಮಾರ್ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದೆ. ಇವರಿಗೆ ಬೇರೆ ಬೇರೆ ಪ್ರಶಸ್ತಿ, ಒಂದು ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ, ಹಾಗೆ ಡಾಕ್ಟರ್ ರಾಜ್ಕುಮಾರ್ ಪ್ರಶಸ್ತಿ, ಹಾಗೆ ಇಂದಿರಾ ಗಾಂಧಿ ಅವರಿಂದ ರಾಷ್ಟ್ರೀಯ ಶ್ರೇಷ್ಠ ನಟಿ, ಹಾಗೆ ತಮಿಳಿನಿಂದ ಕಲೈಮಾಮಣಿ ಪ್ರಶಸ್ತಿಯನ್ನು ಇವರು ಗಳಿಸಿದರು. ಇವರಿಗೆ 2000 ಇಸವಿಯಲ್ಲಿ ಜೀವಮಾನ ಸಾಧನೆಗಾಗಿ ಫಿಲ್ಮ್ ಫೇರ್ ಪ್ರಶಸ್ತಿಯನ್ನು ನೀಡಲಾಗಿದೆ. ಅತ್ಯಂತ ಉನ್ನತ ಪ್ರಶಸ್ತಿ ಅಂದ್ರೆ ಸಿನಿಮಾ ಒಂದು ಇಂಡಸ್ಟ್ರಿಯ ಒಂದು ಉನ್ನತ ಪ್ರಶಸ್ತಿಯಾದ ಫಿಲ್ಮ್ ಫೇರ್ ಪ್ರಶಸ್ತಿಯು ಸಹ ಇವರಿಗೆ ಸಿಕ್ಕಿದೆ. 2000ರಲ್ಲಿ ಜೀವಮಾನ ಇಷ್ಟವರೆಗೆ ಸಾಧನೆ ಮಾಡಿದಕ್ಕಾಗಿ ಅವರಿಗೆ ಏನು ಫಿಲ್ಮ್ ಫೇರ್ ಪ್ರಶಸ್ತಿಯು ಅವರಿಗೆ ಲಭಿಸಿತು. ಬಂದಿದ್ದು ಬರಲಿ, ಭಗವಂತನ ದಯೆ ಇರಲಿ ಎಂಬ ತತ್ವದಲ್ಲಿ ನಂಬಿಕೆ ಇರಿಸಿದ್ದ ಪಂಡರೀಬಾಯಿ ಅವರು 1994ರಲ್ಲಿ ರಸ್ತೆ ಅಪಘಾತದಲ್ಲಿ ಒಂದು ಕೈ ಕಳೆದುಕೊಂಡರು. ಈ ಘಟನೆಯಿಂದ ಎದೆಗುಂದದೆ ತಮ್ಮ ನಟನೆಯ ಕಾಯಕವನ್ನು ಮುಂದುವರಿಸಿದ್ದು ಅವರ ಜೀವನ ಪ್ರೀತಿಗೆ ಸಾಕ್ಷಿಯಾಗಿದೆ. ಪ್ರತಿಭೆ, ಅಂತಃಕರಣ ಮತ್ತು ಹೃದಯ ಶ್ರೀಮಂತಿಕೆ ಒಬ್ಬರಲ್ಲಿಯೇ ನೆಲೆಗೊಳ್ಳುವುದು ಅಪರೂಪ. ಅಂತಹ ಅಪರೂಪದ ಕಲಾವಿದೆ ಪಂಡರೀಬಾಯಿ ಅವರು 29/1/2002ರಲ್ಲಿ ನಿಧನರಾದರು. ಕಲಾ ರಸಿಕರ ಮನಸ್ಸಿನಲ್ಲಿ ಎಂದೆಂದಿಗೂ ಅಮರರಾದರು. ಬಂದಿದ್ದು ಬರಲಿ, ಭಗವಂತನ ದಯೆ ಇರಲಿ, ಏನೇ ಬರಲಿ ಜೀವನದಲ್ಲಿ ಕಷ್ಟ ನೋವುಗಳು ಯಾವುದನ್ನೇ ಬರಲಿ, ನಾವು ಅದನ್ನು ಧೈರ್ಯದಿಂದ ಎದುರಿಸಬೇಕು. ಬಂದಿದ್ದು ಬರಲಿ, ಭಗವಂತನ ಒಂದು ನಮ್ಮ ಮೇಲೆ ದಯೆ ಇರಲಿ. ಹೆದರ್ತಾ ಒಂದು ಧೈರ್ಯವಿಲ್ಲದೆ ಯಾವುದೇ ಕೆಲಸವನ್ನು ಮಾಡಿದೆ ನಂತರದಲ್ಲಿ ಸೋಲುಂಟಾಗ್ತದೆ. ಅದರಿಂದಾಗಿ ಧೈರ್ಯವಾಗಿ ನಾವು ಎಲ್ಲಾ ಕೆಲಸವನ್ನು ಸಹ ಧೈರ್ಯದಿಂದ ಎದುರಿಸಬೇಕು, ಜೀವನವನ್ನು ಎದುರಿಸಬೇಕು. ಏನೇ ಬರಲಿ ಅದು ಭಗವಂತನ ದಯೆ ನಮ್ಮ ಮೇಲೆ ಇರಲಿ ಅಂತೇಳಿ ಏನು ನಾವು ಜೀವನವನ್ನು ನಡೆಸಬೇಕು. ಅದೇ ರೀತಿ ಇವರು ಏನ್ ಮಾಡ್ತಾರೆ, ಭಗವಂತನ ದಯೆ ಇರಲಿ ಅಂತೇಳಿ ಅವರೇನ್ ಮಾಡ್ತಾರೆ, ಅವರ ಒಂದು ಕಾಯಕವೇ ಕೈಲಾಸ ಎನ್ನುವ ಅಂತಹ ರೀತಿಯಲ್ಲಿ ಏನ್ ಮಾಡ್ತಾರೆ, ಆ ಕೆಲಸದಲ್ಲಿ ದೇವರನ್ನು ಕಾಣುವುದರಿಂದಾಗಿ ಅವರು ಏನ್ ಮಾಡ್ತಾರೆ, ಅವರು ಅಪಘಾತದಲ್ಲಿ 1994ರಲ್ಲಿ ಒಂದು ಆಕ್ಸಿಡೆಂಟ್ ಆಗ್ತದೆ ಅವರಿಗೆ, ರಸ್ತೆ ಅಪಘಾತ ಆಕ್ಸಿಡೆಂಟ್ ಆಗಿ ಅವರ ಒಂದು ಕೈಯನ್ನು ಸಹ ಕಳೆದುಕೊಳ್ತಾರೆ. ಆದರೂ ಸಹ ಅವರು ಎದೆಗುಂದದೆ ಏನ್ ಮಾಡ್ತಾರೆ, ಇನ್ನು ಸಹ ಅವರು ಸಿನಿಮಾದಲ್ಲಿ ನಟನೆಯನ್ನು ಮಾಡ್ತಾರೆ. ರಸ್ತೆ ಅಪಘಾತದಲ್ಲಿ ಒಂದು ಕೈ ಕಳೆದುಕೊಂಡರೂ ಘಟನೆಯಿಂದ ಎದೆಗುಂದದೆ ತಮ್ಮ ನಟನೆಯ ಕಾಯಕವನ್ನು ಮುಂದುವರಿಸಿದ್ದು ಅವರ ಜೀವನ ಪ್ರೀತಿಗೆ ಸಾಕ್ಷಿ. ಜೀವನದಲ್ಲಿ ಇರುವಂತಹ ಒಂದು ಪ್ರೀತಿ,
ಸ್ವಲ್ಪ ಕಷ್ಟ ಬಂದ ಕೂಡಲೇ ಅದಕ್ಕೆ ಅವರು ಏನು ಕುಗ್ಗದೆ ನೆಗೆಟಿವ್ ಥಿಂಕಿಂಗ್ ಏನು ಮಾಡದೆ ಅಂದ್ರೆ ಅವರು ಪಾಸಿಟಿವ್ ಥಿಂಕಿಂಗ್ ಅಲ್ಲಿ ಹೋದ್ರಿಂದಾಗಿ ಏನಾಗ್ತದೆ ಅವರಿಗೆ ಆ ನಟನೆಯಲ್ಲಿ ಇನ್ನು ಸಹ ಒಂದು ಹೆಚ್ಚು ಸಾಧನೆ ಮಾಡಲಿಕ್ಕೆ ಹೆಚ್ಚು ಅವರು ಮತ್ತು ಮತ್ತು ಕೆಲವು ಏನ್ ಮಾಡಿದ್ದಾರೆ ಸಿನಿಮಾ ನಟಿಯಾಗಿ ಅವರು ಪಾತ್ರವನ್ನು ಯಾವುದೇ ಒಂದು ಕೈ ಕಳ್ಕೊಂಡಿದ್ರು ಸಹ ಯಾವುದೇ ಒಂದು ಆತ್ಮವಿಶ್ವಾಸವನ್ನು ಕಳೆದುಕೊಳ್ಳದೆ ಅವರು ನಟನೆಯನ್ನು ಮಾಡುತ್ತಾರೆ ಈ ರೀತಿಯಾಗಿ ಪ್ರತಿಭೆ ಅಂತಕರಣ ಮತ್ತು ಹೃದಯ ಶ್ರೀಮಂತಿಕೆ ಒಬ್ಬರಲ್ಲಿ ನೆಲೆಗೊಳ್ಳುವುದು ಅಪರೂಪ ಎಲ್ಲರಲ್ಲಿಯೂ ಸಹ ಎಲ್ಲಾ ಟ್ಯಾಲೆಂಟ್ ಇರುವುದಿಲ್ಲ ಒಬ್ಬೊಬ್ಬರಲ್ಲಿ ಒಂದೊಂದು ಏನಿರ್ತದೆ ಆಸಕ್ತಿ ಇರ್ತದೆ ಕೆಲವರಿಗೆ ಒಂದೊಂದು ಇದರಲ್ಲಿ ಟ್ಯಾಲೆಂಟ್ ಇರ್ತದೆ ಅದೇ ರೀತಿ ಎಲ್ಲರಲ್ಲಿ ಒಂದೇ ಆ ಪ್ರತಿಭೆ ಇರಬಹುದು ಅಥವಾ ಅಂತಕರಣ ಇನ್ನೊಬ್ಬರ ಮೇಲೆ ಸಹಾಯ ಇನ್ನೊಬ್ಬರಿಗೆ ಸಹಾಯ ಮಾಡುವಂತದ್ದು ಇರಬಹುದು ಅದೇ ರೀತಿ ಏನು ಹೃದಯ ಶ್ರೀಮಂತಿಕೆ ಎಲ್ಲ ಕೂಡ ಒಬ್ಬರಲ್ಲಿ ನೆಲೆಗೊಂಡಿದೆ ಅಂದ್ರೆ ಅವರಲ್ಲಿ ಪಂಡರೀಬಾಯಿ ಅವರಲ್ಲಿ ಎಲ್ಲವೂ ಸಹ ನೆಲೆಗೊಂಡಿದೆ ಅಂತ ಹೇಳಿ ಹೇಳ್ತಾರೆ ಅಪರೂಪದ ಕಲಾವಿದೆ ಪಂಡರೀಬಾಯಿ ಅವರು 29/1/2002 ರಲ್ಲಿ ನಿಧನರಾಗ್ತಾರೆ ಈ ಪ್ರಪಂಚವನ್ನು ಬಿಟ್ಟು ಹೋಗ್ತಾರೆ ಯಾವಾಗ 29/1/2002 ರಲ್ಲಿ ಅವರು ನಿಧನರಾಗ್ತಾರೆ ಕಲಾ ರಸಿಕರ ಮನಸ್ಸಿನಲ್ಲಿ ಎಂದೆಂದಿಗೂ ಅಮರರಾದರು ಎಲ್ಲರಿಗೂ ಸಹ ಪಂಡರೀಬಾಯಿ ಅಂದ್ರೆ ಯಾರು ಎನ್ನುವುದಕ್ಕೆ ಇಂದಿಗೂ ಸಹ ಎಲ್ಲರ ಮನಸ್ಸಿನಲ್ಲಿ ಅಚ್ಚಳಿಯದಂತೆ ಅವರು ನೆನಪಿನಲ್ಲಿ ಉಳಿದಿದ್ದಾರೆ ಅಂದ್ರೆ ಅವರ ಒಂದು ಸಾಧನೆಯಿಂದಾಗಿ ಈ ರೀತಿಯಾಗಿ ಅವರ ಎಲ್ಲರ ಮನಸ್ಸಿನಲ್ಲಿ ಅವರು ಅಮರರಾಗ್ತಾರೆ ಅಂದ್ರೆ ಎಷ್ಟೋ ಚಲನಚಿತ್ರಗಳಲ್ಲಿ ನಟಿಸಿದ್ದರಿಂದಾಗಿ ಹಾಗೆ ಇತರರಿಗೆ ಸಹಾಯವನ್ನು ಮಾಡಿದರಿಂದಾಗಿ ಅವರ ಒಂದು ಸಿನಿಮಾ ಯಾನವು ಅತ್ಯದ್ಭುತವಾಗಿ ಆ ಸಿನಿಮಾ ಯಾನದಲ್ಲಿ ಅವರು ನಟನೆ ಮಾಡಿದ್ದರಿಂದಾಗಿ ನಾಟಕದಲ್ಲಿ ಪಾತ್ರವಹಿಸಿದ್ದರಿಂದಾಗಿ ಈ ಎಲ್ಲಾ ಕಾರಣಗಳಿಂದಾಗಿ ಅವರೇನಾಗಿದ್ದಾರೆ ಎಲ್ಲರ ಮನಸ್ಸಿನಲ್ಲಿ ಹಾಗೆ ಅಮರರಾಗಿದ್ದಾರೆ ಅಂತ ಹೇಳಿ ಹೇಳಬಹುದು ಈ ರೀತಿಯಾಗಿ ನಾವು ಗುಣಸಾಗರಿ ಪಂಡರೀಬಾಯಿ ಯಾವ ರೀತಿ ಒಂದು ಒಳ್ಳೆಯ ಗುಣವನ್ನು ಹೊಂದಿದ್ರು ಹಾಗೆ ಯಾವ ರೀತಿ ಅವರು ಕಷ್ಟಪಟ್ಟು ತಮ್ಮ ಜೀವನವನ್ನು ನಡೆಸಿದ್ರು ಜೀವನವನ್ನು ನಡೆಸಿದ್ರೂ ಸಹ ಅವರು ಯಾವ ರೀತಿ ಸಾಧನೆಯನ್ನು ಮಾಡಿ ಪ್ರಶಸ್ತಿಯನ್ನು ಗಳಿಸಿದ್ರು ಹಾಗೆ ಎಲ್ಲರ ಮನಸ್ಸಿನಲ್ಲಿ ಉಳಿದಿದ್ದಾರೆ ಎಂಬುದನ್ನು ನಾವು ಇಂದಿನ ಈ ಪಾಠದಲ್ಲಿ ನಾವು ನೋಡಿದೆವು ಈಗ ನಾವು ಪದ್ಯದ ಕಡೆಗೆ ಪದ್ಯ ಭಾಗವನ್ನು ನೋಡುವ ಪಾರಿವಾಳ ಎನ್ನುವಂತಹ ಪದ್ಯ ಭಾಗ ಪುಟ ಸಂಖ್ಯೆ 96 ಪಾರಿವಾಳ ಇದನ್ನು ಬರೆದವರು ಸುರಂ ಎಕ್ಕುಂಡಿ ಅವರು ಬರೆದಿದ್ದಾರೆ ಸುರಂ ಎಕ್ಕುಂಡಿ ಅವರ ಪರಿಚಯವನ್ನು ಮೊದಲು ಪಾರಿವಾಳ ಸುರಂ ಎಕ್ಕುಂಡಿ ಸುರಂ ಎಕ್ಕುಂಡಿ ಇವರ ಪೂರ್ಣ ಹೆಸರು ಸುಬ್ಬಣ್ಣ ರಂಗಣ್ಣ ಎಕ್ಕುಂಡಿ ಅಂತ ಹೇಳಿ ಅಂದ್ರೆ ಅವರ ಒಂದು ಅವರನ್ನು ಶಾರ್ಟ್ ಆಗಿ ಕರೀತಾ ಇದ್ರು ಸಣ್ಣ ಹೆಸರಿನಿಂದ ಸುರಂ ಎಕ್ಕುಂಡಿ ಅಂತ ಹೇಳಿ ಕರೀತಿದ್ರು ಅವರ ಪೂರ್ತಿಯಾದ ಹೆಸರೇನಂದ್ರೆ ಸುಬ್ಬಣ್ಣ ರಂಗಣ್ಣ ಎಕ್ಕುಂಡಿ ಅಂತ ಹೇಳಿ ಹೆಸರು ಇವರು ಹುಟ್ಟಿದ್ದು 1923 ಜನಿಸಿದ್ದಾರೆ ಜನ್ಮಕಾಲ 1923 ಜನಿಸಿದ್ದಾರೆ ಹಾಗೆಯೇ ಜನ್ಮಸ್ಥಳ ಹಾವೇರಿ ಜಿಲ್ಲೆಯ ರಾಣಿಬೆನ್ನೂರಿನಲ್ಲಿ ಜನಿಸಿದ್ದಾರೆ ರಾಣಿಬೆನ್ನೂರಿನಲ್ಲಿ ಜನಿಸಿದ್ದಾರೆ ಹಾಗೆಯೇ ಕೃತಿಗಳು
अनेक कवन संकलन कृति बरतार श्री आनंद तीर्थर श्री आनंद तीर्थर कृति कृति आनंद तीर्थर आनंद तीर्थर संतान संतान नेक्स्ट हावाडिगर गुरुग हावाडिगर हावाडिगर हुडुग हावाडिगर हुडुग मत्स्य गंधी मत्स्य गंधी गंधी बकुळद हूगळु बकुळद हूगळु बकुळद हूगळु हागे कथा संकलन अंद्रे कथेयन्नु उत्तमाडि बरेदंतह पुस्तकगळु ओंदु नेरळु एंबुदागि अवर कथा संकलन नेरळु ಎಂಬುದು ಅವರ ಕಥಾ ಸಂಕಲನ ಇನ್ನೊಂದು ಕಾದಂಬರಿ ನೂರಾರು ಪುಟಗಳ ಒಂದು ಕಥೆಯ ಪುಸ್ತಕ ಕಾದಂಬರಿ ಅಂತ ಹೇಳಿ ಪ್ರತಿಬಿಂಬ ಅದು ಅವರ ಕಾದಂಬರಿ ಪ್ರತಿಬಿಂಬ ಪ್ರತಿಬಿಂಬ ಹಾಗೆ ಇವರಿಗೆ ಪ್ರಶಸ್ತಿ ಬಹುಮಾನ ದೊರಕಿದೆ ಯಾವುದಂದ್ರೆ ಸೋವಿಯತ್ ಲ್ಯಾಂಡ್ ನ ನೆಹರೂ ಪುರಸ್ಕಾರ ಪ್ರಶಸ್ತಿ ಸೋವಿಯತ್ ಲ್ಯಾಂಡ್ನ ನೆಹರು ಪುರಸ್ಕಾರ ಹಾಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಬಹುಮಾನ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಬಹುಮಾನ ಅದಲ್ಲದೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪುರಸ್ಕಾರವು ಸಿಕ್ಕಿದೆ ಅವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪುರಸ್ಕಾರ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪುರಸ್ಕಾರವು ಸಿಕ್ಕಿದೆ ಹಾಗೆ ಇವರ ಒಂದು ಪದವಿಯನ್ನು ನೋಡಿದರೆ ಇವರು 1944ರಲ್ಲಿ ಬಿಎ ಪದವಿ ಪಡೆದ ಎಕ್ಕುಂದಿ ಅವರು ಉತ್ತರ ಕನ್ನಡ ಜಿಲ್ಲೆಯ ಬಂಕಿ ಕೊಡ್ಲ ಪ್ರೌಢಶಾಲೆಯ ಅಧ್ಯಾಪಕರಾಗಿದ್ದರು ಹಾಗೆ 35 ವರ್ಷಗಳ ಸೇವೆಯ ನಂತರ ಅಲ್ಲಿಯೇ ಮುಖ್ಯೋಪಾಧ್ಯಾಯರಾಗ್ತಾರೆ ಹಾಗೆ ಈ ಪಾರಿವಾಳ ಪದ್ಯವನ್ನು ಅವರ ಸುರಂ ಎಕ್ಕುಂಡಿ ಅವರ ಸಮಗ್ರ ಕಥನ ಕವನಗಳು ಎಂಬ ಕೃತಿಯಿಂದ ಆರಿಸಿಕೊಳ್ಳಲಾಗಿದೆ ಇನ್ನು ಮುಂದೆ ಪದಗಳ ಅರ್ಥವನ್ನು ನೋಡುವ ಪದಗಳ ಅರ್ಥ ಪದಗಳ ಅರ್ಥ ಮುಸ್
ಆವರಿಸುವಂತ ಮುಸುಕು ಆವರಿಸು ಮುಸುಕು ಅಂದರೆ ಆವರಿಸು ವ್ಯಾಮೋಹ ಅಂದ್ರೆ ಅತಿಯಾದ ಪ್ರೀತಿ ವ್ಯಾಮೋಹ ಅಂದರೆ ಅತಿಯಾದ ಪ್ರೀತಿ ಅತಿಯಾದ ಪ್ರೀತಿ ಹೊದರು ಅಂದ್ರೆ ಹೊದೆ ಹೊದರು ಹೊದರು ಅಂದರೆ ಹೊದೆ ಕೊಟ್ಟರೆ ಕೊಟ್ಟರೆ ವಾತ್ಸಲ್ಯ ಅಂದರೆ ಅಕ್ಕರೆ ಮಮತೆ ಅಂತೀವಿ ವಾತ್ಸಲ್ಯ ಅಂದರೆ ವಾತ್ಸಲ್ಯ ಅಂದರೆ ಅಕ್ಕರೆ ಅಕ್ಕರೆ ಮಮತೆ ಮಮತೆ ಸಿದ್ಧಿ ಅಂದರೆ ಫಲಕಾರಿ ಅಥವಾ ಪ್ರಾಪ್ತವಾಗುವುದು ಅಂತ ಹೇಳಿದ್ರು ಸಿದ್ಧಿ ಅಂದರೆ ಸಿದ್ಧಿ ಅಂದರೆ ಫಲಕಾರಿ ಪ್ರಾಪ್ತವಾಗು ಸಿಗುವುದು ಅಂತ ಪ್ರಾಪ್ತವಾಗು ಪ್ರಾಪ್ತ ಈ ರೀತಿಯಾಗಿ ಪದಗಳ ಅರ್ಥ ಮತ್ತು ನೀವು ಕವಿ ಪರಿಚಯವನ್ನು ನಿಮ್ಮ ನೋಟ್ಸ್ ನಲ್ಲಿ ಬರೆಯಬೇಕು ಅದರಲ್ಲಿ ವಾಕ್ಯ ಮಾಡಿ ಬರೆಯಬೇಕು ಸುರಮ್ ಎಕುಂಡೆಯವರು 1923 ರಲ್ಲಿ ಜನಿಸಿದರು ಅವರು ಹಾವೇರಿ ಜಿಲ್ಲೆಯ ರಾಣಿಬೆನ್ನೂರಿನಲ್ಲಿ ಜನಿಸಿದರು ಅಂತ ಆ ರೀತಿಯಾಗಿ ಅಲ್ಲಿ ನೀವು ವಾಕ್ಯ ಮಾಡಿ ನಿಮ್ಮ ನೋಟ್ಸ್ ನಲ್ಲಿ ಬರೆಯಬೇಕು ಮತ್ತೆ ಪದಗಳ ಅರ್ಥವನ್ನು ಸಹ ಬರೆಯಬೇಕು ಈಗ ನಾವು ಪಾರಿವಾಳದ ಪ್ರವೇಶ ಭಾಗವನ್ನು ನೋಡುವ ಕನ್ನಡ ಸಾಹಿತ್ಯ ಪ್ರಕಾರಗಳಲ್ಲಿ ಕವನಗಳು ಸಹೃದಯರನ್ನು ರಂಜಿಸುತ್ತವೆ ಅದರಲ್ಲಿ ಕಥನ ಕವನಗಳು ತುಂಬಾ ಮಹತ್ವದ್ದಾಗಿವೆ ಕವನದ ಮುಖಾಂತರವೇ ಒಂದು ಘಟನೆಯನ್ನು ಅಥವಾ ಒಂದು ಕಥೆಯನ್ನು ಓದುಗರಿಗೆ ಕುತೂಹಲ ಮೂಡುವಂತೆ ಬೆಳೆಸುತ್ತಾ ಹೋಗಿ ಒಂದು ಉತ್ತಮ ಅಂತ್ಯವನ್ನು ಕಾಣಿಸಿ ಕೊನೆಯಲ್ಲಿ ಒಂದು ಒಳ್ಳೆಯ ಸಂದೇಶವನ್ನು ಆ ಅನುಭವದ ನುಡಿ ಮುತ್ತನ್ನು ನೀಡುವುದು ಕಥನ ಕವನಗಳ ಲಕ್ಷಣವಾಗಿದೆ ಸುರಮ್ ಎಕ್ಕುಂಡಿ ಅವರು ಕಥನ ಕವನಗಳನ್ನು ರಚಿಸುವಲ್ಲಿ ಯಶಸ್ವಿಯಾದ ಕವಿಗಳಾಗಿ ಪ್ರಸಿದ್ಧರಾಗಿದ್ದಾರೆ ಈಗ ಪದ್ಯ ಭಾಗವನ್ನು ನೋಡುವ ದಟ್ಟ ಕಾಡಿನಲ್ಲೊಂದು ಹೆಮ್ಮರದ ಹೊದರಿನಲ್ಲಿ ಇರುತ್ತಿತ್ತು ಪುಟ್ಟ ಸಂಸಾರ ಹೂಡಿ ಮುದ್ದು ಬಿಳಿ ಹಗಲಿರುಳು ಜೊತೆಗೂಡಿ ಬಾಳಿದವು ಈ ಜೋಡಿ ಎಂದಿಗೂ ಹಗಲಿರವು ಒಂದನೊಂದು ಹಿಗ್ಗು ತುಂಬಿತು ಹೊದರಿನಲ್ಲಿ ಬಂದು ದಟ್ಟ ಕಾಡಿನಲ್ಲೊಂದು ಹೆಮ್ಮರದ ಹೊದರಿನಲ್ಲಿ ನಿಂತು ಪುಟ್ಟ ಸಂಸಾರ ಹೂಡಿ ಇಟ್ಟ ಮೊಟ್ಟೆಯ ನೊಡೆದು ಹಿಕ್ಕಿತಿವುಗಳ ಪ್ರೀತಿ ಮುದ್ದು ಮರಿಗಳ ಮಧುರ ಸದ್ದು ಕೇಳಿ ದಿನ ಕಳೆದ ಆನಂದದಿಂದ ಬಾಳಿ ದಟ್ಟ ಕಾಡಿನಲ್ಲೊಂದು ಹೆಮ್ಮರದ ಹೊದರಿನಲ್ಲಿ ನಿಂತು ಪುಟ್ಟ ಸಂಸಾರ ಹೂಡಿ ಬೇಡನೊಬ್ಬನು ಬಂದು ಬರೆಯ ಹರಡಿದನೊಮ್ಮೆ ಪುಟ್ಟ ಮರಿಗಳು ಹಾರಿ ಸಿಲುಕಿ ಸೆರೆಗೆ ಚೀತ್ಕರಿಸ ತೊಡಗಿದವು ಬರಲು ಹೊರಗೆ ದಟ್ಟ ಕಾಡಿನಲ್ಲೊಂದು ಹೆಮ್ಮರದ ಹೊದರಿನದಿ ನಿಂತು ಪುಟ್ಟ ಸಂಸಾರ ಕೂಡಿ ಕಂಡು ಪಾರಿ
ಸೋದರಿನಲ್ಲಿ ಇಂದ್ರಪಿಂತು ಪುಟ್ಟ ಸಂಸಾರವೂಡಿ ಕುರುಡುವ ಸಲ್ಯದಲ್ಲಿ ಕಳೆದುಕೊಂಡು ವಿವೇಕ ಬಲೆಗೆ ನೂಗಿದ ಪಾರಿವಾಳ ಹಿಂಡು ಹಸಿದ ಬೇಡನು ನಡೆದ ಹೊತ್ತುಕೊಂಡು ಬೆಟ್ಟ ಕಾಡಿನಲ್ಲೊಂದು ಹಿಮ್ಮರದ ಒದರಿ ಸಂಸಾರವೂಡಿ ಮೋಹಮು ಸೂಕಿದ ಬುದ್ಧಿ ಸರ್ವನಾಶದ ಸಿದ್ಧಿ ವ್ಯಾಮೋಹವನು ತೊರೆದು ಬಾಳಬೇಕು ಏನು ಬಂದರೂ ಕೂಡ ತಾಳಬೇಕು ಬೆಟ್ಟ ಕಾಡಿನದೊಂದು ಹೆಮ್ಮರದ ಒದರಿನಲ್ಲಿ ನಿಂತು ಪುಟ್ಟ ಸಂಸಾರವೂಡಿ ರಾಗವಾಗಿ ಕಲಿಬೇಕು. ಯಾಕಂದ್ರೆ ಇದರಲ್ಲಿ ನಿಮಗೆ ಪೂರ್ಣಗೊಳಿಸಿ ಕಂಠಪಾಠ ಮಾಡಿ ಅಂತ ಹೇಳಿ ಉಂಟು. ಕೊಟ್ಟಿರೋ ಪದ್ಯ ಭಾಗವನ್ನು ಪೂರ್ಣಗೊಳಿಸಿ ಕಂಠಪಾಠ ಮಾಡಿ ಅಂತ ಹೇಳಿದ್ರೆ ಇಲ್ಲಿ ದಟ್ಟ ಕಾಡಿನಲ್ಲೊಂದು ಆ ಪ್ಯಾರಾಗ್ರಾಫ್ ಪಾರಿವಾಳಗಳ ಜೋಡಿ ಅಲ್ಲಿವರೆಗೆ ಕಲಿಬೇಕು. ನೆಕ್ಸ್ಟ್ ಹಗಲಿರುಳು ಅಲ್ಲಿಂದ ಹೊದರಿನಲ್ಲಿ ಬಂದು ಹಗಲಿರುಳು ಅಲ್ಲಿಂದ ಹೊದರಿನ ಆರು ಲೈನ್ ನೀವು ಕಂಠಪಾಠವನ್ನು ಮಾಡಬೇಕಾಗ್ತದೆ. ಅದರಿಂದಾಗಿ ಇದನ್ನು ರಾಗವಾಗಿ ಹಾಡಬೇಕು. ಪ್ರವೇಶ ಕನ್ನಡ ಸಾಹಿತ್ಯ ಪ್ರಕಾರಗಳಲ್ಲಿ ಕವನಗಳು ಸಹೃದಯರನ್ನು ರಂಜಿಸುತ್ತದೆ. ಅದರಲ್ಲಿ ಕಥನ ಕವನಗಳು ತುಂಬಾ ಮಹತ್ವದ್ದಾಗಿದೆ. ಕವನದ ಮುಖಾಂತರವೇ ಒಂದು ಘಟನೆಯನ್ನು ಒಂದು ಕಥೆಯನ್ನು ಓದುಗರಿಗೆ ಕುತೂಹಲ ಮೂಡುವಂತೆ ಬೆಳೆಸುತ್ತಾ ಹೋಗಿ ಒಂದು ಉತ್ತಮ ಅಂತ್ಯವನ್ನು ಕಾಣಿಸಿ ಕೊನೆಯಲ್ಲಿ ಒಂದು ಒಳ್ಳೆಯ ಸಂದೇಶವನ್ನು ಅನುಭವದ ನುಡಿ ಮುತ್ತನ್ನು ನೀಡುವುದು ಕಥನ ಕವನದ ಲಕ್ಷಣವಾಗಿದೆ. ಕವನ ಅಂದ ಕೂಡಲೇ ಎಲ್ಲರಿಗೂ ಇಷ್ಟ. ಯಾಕೆಂದ್ರೆ ಅದರಲ್ಲಿ ಬರುವಂತಹ ಪದಗಳ ಅರ್ಥ ಇರಬಹುದು, ಅದರಲ್ಲಿ ಬರುವಂತಹ ಒಂದೊಂದು ಪದಗಳು ಎಲ್ಲರಿಗೂ ಸಹ ಮನ ಮುಟ್ಟುವಂತೆ ಇರುತ್ತದೆ. ಆದ್ರಿಂದ ಆಗಿ ಎಲ್ಲರಿಗೂ ಸಹ ಕವನಗಳು ಅಂದ್ರೆ ಎಲ್ಲರಿಗೂ ಸಹ ಇಷ್ಟ. ಹಾಗೆ ಅದನ್ನು ಒಂದು ಭಾವನೆಯನ್ನು ತುಂಬಿ ಅದರ ಆ ರಾಗವಾಗಿ ಹಾಡಿದ್ರೆ ಎಲ್ಲರಿಗೂ ಸಹ ಒಂದು ಉತ್ತಮ ಆ ರಾಗವನ್ನು ಕೇಳಲು ಖುಷಿಯನ್ನು ನೀಡುವಂತಹ ಒಂದು ಕವನವಾಗಿದೆ. ಅದೇ ಕವನ ಹಾಗೆ ಕಾವ್ಯಗಳಲ್ಲಿ ನಾವು ಕಥನಗಳ ಮೂಲಕ ರಾಮಾಯಣ ಹಾಗೂ ಮಹಾಭಾರತ ಆಗಿನ ಕಾಲದಲ್ಲಿ ನಾವು ಆ ಕಾವ್ಯವನ್ನು ಕಥೆಯ ಮೂಲಕ ಬರೆದದ್ದನ್ನು ಹಾಗೆ ಕವನವನ್ನು ಕಥೆಯ ಮೂಲಕ ಇತ್ತೀಚಿನ ಅನೇಕ ಕವಿಗಳು ಸಹ ಕಥೆಯ ಮೂಲಕ ಏನ್ ಮಾಡಿದರೆ ಕವನವನ್ನು ಬರೀತಾ ಇದ್ದಾರೆ. ಇದು ಸಹ ಒಂದು ನಮಗೆ ಉತ್ತಮ ಸಂದೇಶವನ್ನು ನೀಡುತ್ತದೆ. ಅದೇ ರೀತಿ ಈ ಪ್ರಕೃತಿಯಲ್ಲಿ ಇರುವಂತಹ ಈ ಮರಗಿಡಗಳಿರ್ಬೋದು ಅಥವಾ ಪ್ರಾಣಿ ಪಕ್ಷಿಗಳಿರ್ಬೋದು ಅಥವಾ ಮನುಷ್ಯರು ಅವರು ಅವರದೇ ಆದ ಒಂದು ಸಮತೋಲಿತ ಜೀವನವನ್ನು ನಡೆಸಲು ಏನು ದೇವರು ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ. ಅಂತಹ ಒಂದು ಅವಕಾಶವನ್ನು ಮನುಷ್ಯರು ಏನ್ ಮಾಡ್ಬೇಕಂದ್ರೆ ವಿವೇಕದಿಂದ ತಾನು ಒಂದು ಸ್ವಾರ್ಥಿಯಾಗದೆ ವಿವೇಕದಿಂದ ಯಾವುದೇ ಒಂದು ಪ್ರಾಣಿ ಪಕ್ಷಿಗಳಿಗೆ ತೊಂದರೆಯನ್ನು ನೀಡದೆ ವಿವೇಕದಿಂದ ಬದುಕಬೇಕು, ಆದರ್ಶ ಜೀವನವನ್ನು ನಡೆಸಬೇಕು ಅಂತ ಹೇಳಿ ಈ ಕವನವು ತಿಳಿಸುತ್ತದೆ. ದಟ್ಟ ಕಾಡಿನಲ್ಲೊಂದು ಹೆಮ್ಮರದ ಒದರಿನಲ್ಲಿ ಇರುತ್ತಿತ್ತು ಪುಟ್ಟ ಸಂಸಾರಭೂಮಿ ಮುದ್ದು ಬಿಳಿ ಪಾರಿವಾಳಗಳ ಜೋಡಿ. ಈ ಬಿಳಿ ಪಾರಿವಾಳಗಳನ್ನು ನಾವು ಶಾಂತಿಯ ಸಂಕೇತ ಅಂತ ಹೇಳಿ ಹೇಳ್ತೇವೆ. ಹಿಂದಿನ ಕಾಲದಲ್ಲೆಲ್ಲ ಈ ಪತ್ರಗಳನ್ನು ರಾಜಾದಿರಾಜರು ಏನ್ ಮಾಡ್ತಿದ್ರು, ಪತ್ರಗಳನ್ನು ಈ ಬಿಳಿ ಪಾರಿವಾಳಗಳ ಮುಖಾಂತರ ಒಂದೊಂದು ಕಡೆಗೆ ಕಳುಹಿಸುತ್ತಿದ್ರು. ಅದೇ ರೀತಿ ಶಾಂತಿ ದೂತ ಅಂತ ಹೇಳಿ ಕರಿಬಹುದು ಇದನ್ನು ಪಾರಿವಾಳವನ್ನು. ಅದೇ ರೀತಿ ದಟ್ಟ ಕಾಡು ಅಂದ್ರೆ ಯಾವುದೇ ಒಂದು ನೆರಳನ್ನು ಪ್ರವೇಶಿಸದೇ ಇರುವಂತಹ ಒಂದು ಕಾಡಾಗಿದೆ. ದಟ್ಟ ಕಾಡು ಎಂಬುದು ನೆರಳನ್ನು ಪ್ರವೇಶಿಸದೇ ಇದ್ದಂತಹ ಕಾಡಿಗೆ ನಾವು ದಟ್ಟವಾದ ಅರಣ್ಯ ದಟ್ಟ ಕಾಡು ಅಂತ ಹೇಳಿ ಕರಿತೇವೆ. ಹೆಮ್ಮರದ ಒದರಿನಲ್ಲಿ, ಹೆಮ್ಮರ ಅಂದ್ರೆ ಹಿರಿದಾದ ಮರ, ಹೆಮ್ಮರ ನಾನು ನಿಮ್ಗೆ ಮೊನ್ನೆ ಸಮಾಸ ಮಾಡಿದೆ ಅಲ್ವಾ, ಯಾವುದು ಹಿರಿದಾದ ಮರ ಹೆಮ್ಮರ ಯಾವ ಸಮಾಸ ಆಗ್ತದೆ, ಕರ್ಮಧಾರಯ ಸಮಾಸ ಆಗ್ತದೆ. ಅದೇ ರೀತಿ ಹೆಮ್ಮರದ ಒದರಿನಲ್ಲಿ ಇರುತ್ತಿತ್ತು ಪುಟ್ಟ ಸಂಸಾರಭೂಮಿ, ಸಂಸಾರವನ್ನು ನಡೆಸ್ತಾ ಇತ್ತು ಯಾವುದು ಪಾರಿವಾಳ, ಬಿಳಿ ಪಾರಿವಾಳಗಳ ಜೋಡಿಯು ದಟ್ಟ ಯಾವುದೇ ಒಂದು ಬೆಳಕನ್ನು ಪ್ರವೇಶಿಸದ ಒಂದು ಕಾಡಿನಲ್ಲಿ ಆ ಸಂಸಾರವನ್ನು ಮಾಡ್ತಾ ಇತ್ತು. ಇನ್ನು ಮುಂದೆ ನೋಡುವ ಅದರ ಕತೆ
ಇಂದಿನ ತರಗತಿಯಲ್ಲಿ ನಾವು ಪಾರಿವಾಳ ಕವಿ ಪರಿಚಯ ಹಾಗೆ ಗುಣಸಾಗರಿ ಪಂಡರಿಬಾಯಿ ಅವರ ಜೀವನ ಚರಿತ್ರೆ ನೋಡಿದೆವು. ಮುಂದಿನ ತರಗತಿಯಲ್ಲಿ ಭೇಟಿಯಾಗುವ. ವಂದನೆಗಳು.